ಪ್ರಣವಾನಂದ ಸ್ವಾಮೀಜಿಯವರು ಈಗ ಇಡಿ ಸಮುದಾಯದ ಪ್ರಮುಖ ಸ್ವಾಮೀಜಿಯವರು ಅವರ ಸಂಪರ್ಕದಲ್ಲಿ ಸ್ವಾಮೀಜಿಯವರ ನಮಸ್ಕಾರ ನಮಸ್ತೆ ನಮಸ್ತೆ ಸ್ವಾಮೀಜಿಯವರ ಈಗ ಅಂತ್ಯ ಸಂಸ್ಕಾರ ವಿಧಿ ವಿಧಾನಗಳೆಲ್ಲ ಕೂಡ ಯಾವ ರೀತಿ ರೆಡಿ ಇದೆ ತಾವು ಈಗ ಈ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಹಾಜರಿರ್ತಿದ್ದೀರಾ ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಈಗಾಗಲೇ ಸ್ಪಂದನ ಅವರದ ನಮ್ಮ ಜಾತಿಯದ ಇಡಿಗ ಬಿಲ್ಲವ ಸಂಪ್ರದಾಯದಂದೆ ಮತ್ತು ನಾರಾಯಣ ಗುರುಗಳು ನಮ್ಮ ಕುಲದಲ್ಲಿ ಒಬ್ಬರು ತೀರೋದಾಗ ಏನ್ ಪದ್ಧತಿ ಪ್ರಕಾರ ಮಾಡಬೇಕು ಅಂತಕ್ಕಂದು ನಮಗೆ ಅದು ಮಾಡಿ ತಿಳಿಸಿ ಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ 9 ಗಂಟೆಗೆ ನಾರಾಯಣ ಗುರುಗಳು ಸಾವ ನಂತರ ಗುರುಗಳು ಕೇಳಬೇಕಾದ ಮಂತ್ರೋಚ್ಚಾರಣೆಗಳು ಪ್ರಾರ್ಥನೆಗಳು ಕೂಡ ನಾವು ಬೆಳಿಗ್ಗೆ 9 ಗಂಟೆಗೆನೇ ಮಾಡಿದ್ದೇವೆ ಅದು ನಾರಾಯಣ ಗುರುಗಳು ಶ್ರೀನಾರಾಯಣ ಗುರು ಧರ್ಮ ಗ್ರಂಥ ಅಂತ ಒಂದು ಗ್ರಂಥದಲ್ಲಿ ಶ್ರೀನಾರಾಯಣ ಗುರು ಧರ್ಮ ಅಂತ ಹೇಳಿಕೊಂಡು ಗ್ರಂಥವನ್ನೇ ಗುರುಗಳು ಬರೆದಿದ್ದಾರೆ ಅದರ ಏನು ಪ್ರಾರ್ಥನೆ ಮಾಡಬೇಕು ಅಂತಕ್ಕಂಥದ್ದು ಗುರುಗಳು ನಮಗೆ ಕೊಟ್ಟಿದ್ದಾರೆ ಅದರ ದೈವದಶಕ ಅಂತ ಹೇಳ್ತೀವಿ ನಾವು ಆ ದೈವದಶಕ ಮತ್ತು ಗುರು ಶಗ್ ಅಂತ ಹೇಳಿಕೊಂಡು ಒಂದು 32 ಲೈನ್ ಬರ್ತದೆ ಅದು ಕೂಡ ಅದೆಲ್ಲವನ್ನೇ ಕೂಡ ನಾವು ಸುಮಾರು 1 ಗಂಟೆಗಳ ಕಾಲ ಇವತ್ತು ಬೆಳಿಗ್ಗೆ ನಾವೆಲ್ಲ ಮಾಡಿ ಮುಗಿಸಿದೀವಿ ಮತ್ತು ನಮ್ಮಲ್ಲಿ 2 ಇದೆ ನಮ್ಮ ಸಂಸ್ಕಾರದಲ್ಲಿ ಸಂಸ್ಕೃತಿಯಲ್ಲಿ 2 ಇದೆ ಒಂದು ಸ್ಮೃತಿ ಎರಡನೇದು ಶ್ರುತಿ ಅಂತ ಬರ್ತದೆ ಸ್ಮೃತಿ ಅಂದ್ರೆ ಏನು ಅದು ಯಾವುದು ಕೂಡ ನಮಗೆ ಬದಲಾವಣೆ ಹಿಂದಿನಿಂದ ಅದು ಬಂದಿರತಕ್ಕಂಥದ್ದು ಬದಲಾವಣೆ ಮಾಡಕ್ಕಾಗಲ್ಲ ಆದ್ರೆ ಶ್ರುತಿ ಅಂತಕ್ಕಂಥದ್ದು ಏನಿದೆಯಲ್ಲ ಕಾಲ ದೇಶ ಭಾಷಾ ಮೀನ್ಸ್ ಯಾವ ಯಾವ ಏರಿಯಾಗಳಲ್ಲಿ ಆ ವ್ಯಕ್ತಿ ಸತ್ತಿರುತ್ತಾರೆ ಆ ಏರಿಯಾದಲ್ಲಿ ಏನಿರುತ್ತದೆ ಪ್ರಾದೇಶಿಕವಾದ ಒಂದು ಆಚಾರವನ್ನೇ ಇರುತ್ತದೆ ಹಾಗಾಗಿ ಪ್ರಾದೇಶಿಕವಾದ ಕೆಲವೊಂದು ಆಚಾರಗಳು ಅದನ್ನ ಜೊತೆ ನಮ್ಮ ಸಂಪ್ರದಾಯ ಪ್ರೇರಿತಕ್ಕಂಥದ್ದು ನಾರಾಯಣ ಗುರುಗಳು ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದೆಲ್ಲವನ್ನೇ ಕೂಡ ಸೇರಿಸಿ ಈಗ ಆ ಪಾರ್ಥಿವ ಶರೀರವನ್ನೇ ಮನೆಯಿಂದ ಹೆತ್ತದಕ್ಕಿಂತ ಮುಂಚೆ ಆ ವಿಧಿವಿಧಾನಗಳೆಲ್ಲವನ್ನೇ ಕೂಡ ಮಡಿಕೆಯಲ್ಲಿ ಆ ಅಕ್ಕಿ ಅರ್ಧಯನ್ನ ಬೇಯಿಸಿಕೊಂಡು ಮಾಡತಕ್ಕಂಥದ್ದಾಗಲಿ ಮತ್ತು ಪ್ರತಿಯೊಂದು ಕೂಡ ಮಾಡಿ ಮತ್ತು ಆ ಮಡಿಕೆಯಲ್ಲಿ ಅದು ಇಟ್ಕೊಂಡು ಅದನ್ನ ಮೇಲುಗಡೆ ಗಂಧದ ಊದಿನ ಕಟ್ಟಿಯಲ್ಲಿ ಇಟ್ಕೊಂಡು ಅದು ಆಕ್ಚುಲಿ ಅವರ ಮಗನನ್ನೇ ತಗೋಬೇಕಿತ್ತು ಅದ್ರ ಮಗ ಸ್ವಲ್ಪ ಸಣ್ಣ ಮಗನಾದ್ರಿಂದ ಅವರ ಜೊತೆ ಇರತಕ್ಕಂಥ ಕುಟುಂಬ ಸಂಬಂಧಿಕರನ್ನ ತಗೊಂಡಿದ್ದಾರೆ ಹಾಗಾಗಿ 11 ದಿನ ನಮಗೆ ಗುರುಗಳು ಹೇಳಿಕೊಟ್ಟಿರತಕ್ಕಂಥದ್ದು 11 ದಿನ 16 ದಿನ ಇಲ್ಲ ನಮಗೆ ಅಂದ್ರೆ 11 ದಿನಕ್ಕ 11 ದಿನ ಆದ ಮೇಲೆ ನಮ್ದು ಕಂಪ್ಲೀಟ್ ಅದನ್ನ ಒಲೆಯ ಗಿಲ್ಲದಲ್ಲಿ ಹೇಳ್ತೀವಲ್ಲ ಅದೆಲ್ಲವನ್ನ ಕಂಪ್ಲೀಟ್ ಆಗುತ್ತೆ ಮತ್ತು ಅನ್ನದಾನ ಮಾಡಬೇಕು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಯಾರು ಹೇಳಿದರೆ ನಮ್ಮ ನಾರಾಯಣ ಗುರುಗಳು ನಮಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ 11 ದಿನ ಈ ಹರಿಶ್ಚಂದ್ರ ಘಾಟಿಲ್ಲ ವಿಧಿವಿಧಾನ ಆದ ಮೇಲೆ 11 ದಿನ ಕಾಲ ಕೆಲವೊಂದು ಪೂಜೆಗಳು ಕೂಡ ಅದು ಆಟೋಮೆಟಿಕ್ಲಿ ನಡೆಯುತ್ತೆ ಮನೆಯಲ್ಲಿ ಕೂಡ ನಡೆಯುತ್ತೆ ಆದರೆ ಸ್ಪಂದನ ಅವರ ಸಾವು 37 ವಯಸ್ಸಿರತಕ್ಕಂಥ ಅಕಾಲಿಕ ಸಾವಿದು ಇದೊಂದು ಏನಪ್ಪ ಅಂತಂದ್ರೆ ಒಂದು ಬೇರೆ ಸಾವು 108 ಟೈಪ್ ಅಲ್ಲಿ ಸಾವು ಇರ್ತದೆ ಆದ್ರೆ ಇದು ನೋಡಿದಂದ್ರೆ ಒಂದು ವಯಸ್ಸು ಬಂದಿಲ್ಲ ಯಾವುದೋ ಒಂದು ರೋಗಗಳು ಇದ್ದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಸಾವಾಯಿತು ಮತ್ತು ಇದೇ ರೀತಿ 2 ವರ್ಷದ ಹಿಂದೆ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಸಾವು ಕೂಡ ಇದೇ ಆಯಿತು ಹಾಗಾಗಿ ನಾನು ಆ ಕುಟುಂಬಕ್ಕೆ ಮಾರ್ಗದರ್ಶನ ನೀಡುವುದೇನು ಅಂತಂದ್ರೆ ಅಕಾಲಿಕ ಸಾವುಗಳೇನಿದೆಯಲ್ಲ ಇದು ಬಗ್ಗೆ ನಾವು ಗಂಭೀರ ಚಿಂತನೆಯನ್ನೇ ಮಾಡಬೇಕು ಕೇರಳದ ಶಿವಗಿರಿ ಮಠದ ಗುರು ಸ್ವಾಮೀಜಿಗಳ ಜೊತೆ ಚರ್ಚೆ ಮಾಡಿಕೊಂಡು ಆ ಒಂದು ನಮ್ಮ ಸಮುದಾಯದ ಅರ್ಚಕರ ಕಡೆ